ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ದೂರನ್ನು ಸ್ವೀಕರಿಸದೇ ಇದ್ದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಹೇಳಲು ಬಂದಿದ್ದೇನೆ. ನೋಡಿ, ನಾಡಿನಾದ್ಯಂತ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮಹತ್ವರಾದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ. ಹಗಲು ರಾತ್ರಿ ಅವರು ದುಡಿತಾರೆ, ಅದಕ್ಕಾಗಿ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಅದರ ಜೊತೆಗೆ ಹೇಳಬೇಕಂತಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸಲು ಹೋದಾಗ ಆ ದೂರನ್ನು ಸ್ವೀಕರಿಸದೇ ಇರುವುದು, ವಿಳಂಬ ಮಾಡುವುದು, ಸತಾಯಿಸುವುದು ಅಥವಾ ಕಕ್ಷಿದಾರರ ನಡುವೆ ಹೊಂದಾಣಿಕೆ ಮಾಡುವಂಥ ಪ್ರಯತ್ನ ಮಾಡುವುದು, ಇವೆಲ್ಲ ಪ್ರಯತ್ನಗಳು ನಡೀತಾವೆ. ಅಂಥ ಸಂದರ್ಭಗಳಲ್ಲಿ ಹೊಂದಾಣಿಕೆ ಮೂಲಕ ಅದನ್ನು ಮುಗಿಸೋಕೆ ಬರೋದಿಲ್ಲ. ಅದನ್ನು ಆ ಥರ ಏನಾದರೂ ಮಾಡಬೇಕಂದ್ರೆ ಅದು ನ್ಯಾಯಾಲಯದಲ್ಲಿ ಮಾತ್ರ ಸಾಧ್ಯ ಇದೆ. ಅದು ಕೆಲವೇ ಸಣ್ಣ ಪುಟ್ಟ ಅಪರಾಧಗಳಲ್ಲಿ ಮಾತ್ರ, ಅದು ವೈಯಕ್ತಿಕವಾಗಿರೋ ತೀರ ವೈಯಕ್ತಿಕವಾಗಿರುವಂಥ ಅಪರಾಧಗಳಲ್ಲಿ ಮಾತ್ರ ಆ ಹೊಂದಾಣಿಕೆ ಮಾಡಿ ಅದು ರಾಜಿ ಮಾಡಿ ಅದನ್ನು ಪ್ರಕರಣವನ್ನು ಮುಕ್ತಾಯಗೊಳಿಸ್ಬೋದು. ಆದರೆ ಪೊಲೀಸ್ ಠಾಣೆಯಲ್ಲಿ ರಾಜಿ ಮಾಡೋಕ್ಕೆ ಅವಕಾಶ ಇಲ್ಲ, ಇದು ಮುಖ್ಯವಾಗಿ ತಾವು ಗಮನಿಸಬೇಕು. ಹಾಗಾಗಿ ಯಾವುದೇ ಒಂದು ಅಪರಾಧ ಆಗಿದೆ ಅಂತಂದ ಸಂದರ್ಭದಲ್ಲಿ ನೇರವಾಗಿ ಪೊಲೀಸರು ಆ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕು. ಇದು ಪೊಲೀಸರ ಮಹತ್ತರವಾದ ಒಂದು ಹೊಣೆಗಾರಿಕೆ. ಯಾವುದೇ ಅಪರಾಧ ಅಲ್ಲಿ ಅದು ನಿಜವೇ ಇರ್ಬೋದು, ಸುಳ್ಳು ಇರ್ಬೋದು, ಅದು ತನಿಖೆ ನಂತರ ಹಿಂದುಗಡೆ ಗೊತ್ತಾಗುತ್ತೆ. ಆದರೆ ಮೊದಲೇ ಅವರು ಇಲ್ಲ ಇದು ಕೊಟ್ಟ ದೂರು ಅಂಥೇಳಿ ನೇರವಾಗಿ ತಿರಸ್ಕರಿಸಲು ಬರುವುದಿಲ್ಲ. ದೂರನ್ನು ಮೊದಲು ದಾಖಲಿಸಿಕೊಳ್ಬೇಕು, ಅದರ ಬಗ್ಗೆ ತನಿಖೆ ನಂತರ ನ್ಯಾಯಾಲಯಕ್ಕೆ ಪೊಲೀಸರು ಏನು ವರದಿ ಅದೇ ಸಲ್ಲಿಸೋಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಅದು ಕೊಟ್ಟಿದ್ದರೆ ಕೊಟ್ಟಿ ಅಂತ ಬಿ ರಿಪೋರ್ಟ್ ಹಾಕ್ಬೋದು, ಸಿ ರಿಪೋರ್ಟ್ ಹಾಕ್ಬೋದು. ಈ ಥರ ರಿಪೋರ್ಟ್ಗಳನ್ನು ಹಾಕಿ ಆ ಪ್ರಕರಣದಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಬೋದು. ಆದರೆ ನೇರವಾಗಿ ದೂರನ್ನು ಸಲ್ಲಿಸಿ ಬಂದಂಥ ವ್ಯಕ್ತಿಗೆ ಅದನ್ನು ನಿನ್ನ ದೂರು ಕೊಟ್ಟಿಯಾಗಿದೆ ಅಂಥೇಳಿ ಹೇಳಿ ಅದನ್ನು ದೂರನ್ನು ತಿರಸ್ಕಾರ ಮಾಡೋಕ್ಕೆ ಅವಕಾಶ ಇಲ್ಲ. ಆದರೂ ಸಹಿತ ನಾವು ನೋಡ್ತೀವಿ, ಪೊಲೀಸರು ದೂರನ್ನು ಸ್ವೀಕರಿಸದಿದ್ದಾಗ ಏನು ಮಾಡಬೇಕು ಅಂತ ಜನ ಗೊತ್ತಾಗದೆ ಸುಮ್ಮನಾಗಿಬಿಡ್ತಾರೆ. ಅದಕ್ಕೆ ಚಿಂತೆ ಇಲ್ಲ, ದೂರನ್ನು ಪೊಲೀಸರು ಸ್ವೀಕರಿಸದೇ ಇದ್ದರೆ ಎರಡನೇ ಒಂದು ಅವಕಾಶ ಒಂದು ಕಾನೂನಿನಲ್ಲಿ ಏನಿದೆ ಅಂತಂತಂದರೆ ಉನ್ನತ ಅಧಿಕಾರಿಗಳಿಗೆ ತಿಳಿಸೋದು. ಅಂದರೆ ಠಾಣಾ ಪೊಲೀಸರು ದೂರನ್ನು ಸ್ವೀಕರಿಸದಿದ್ದರೆ ಅವರ ಮೇಲೆ ಇರುವಂಥ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅಂತಿದ್ದಾರೆ, ಮತ್ತು ನಗರಗಳಲ್ಲಿ ನಗರ ಆಯುಕ್ತರಂತಿದ್ದಾರೆ, ಸಿಟಿ ಕಮಿಷನರ್ ಅಂತಿದ್ದಾರೆ. ಸೊ ಅವರಲ್ಲಿ ದೂರು ಸಲ್ಲಿಸ್ಬೋದು. ಅಕಸ್ಮಾತ್ ನಿಮಗೆ ಅದು ನಗರಕ್ಕೆ ಹೋಗಿ ದೂರು ಸಲ್ಲಿಸೋಕೆ ಆಗೋದಿಲ್ಲ, ತೊಂದರೆ ಇದೆ ಅಂತ ಅನ್ನೋದಿದ್ದರೆ ಏನು ಚಿಂತೆ ಇಲ್ಲ, ಸಮೀಪದ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಒಂದು ತಮ್ಮ ದೂರನ್ನು ಲಿಖಿತವಾಗಿ ಬರೆದು ಅದನ್ನು ನೋಂದಾದ ಅಂಚೆ ಮೂಲಕ ಅಂದರೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಅದನ್ನು ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಮತ್ತು ಒಂದು ಪ್ರತಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪೋಸ್ಟ್ ಮಾಡೋದ್ರ ಮೂಲಕ ದೂರನ್ನು ಸಲ್ಲಿಸ್ಬೋದು. ಸೊ ಈ ರಿಜಿಸ್ಟರ್ ಪೋಸ್ಟ್ ಯಾಕೆ ಮಾಡಬೇಕು ಅಂತಂತ ಕೇಳಿದರೆ, ಸುಮ್ಮನೆ ನೀವು ಒಂದು ಪೋಸ್ಟ್ ಮಾಡಿದರೆ ಅದು ನೀವು ಪೋಸ್ಟ್ ಕಳಿಸಿದಿರಿ ಅನ್ನೋದಕ್ಕೆ ಯಾವುದೇ ಆಧಾರ ಇರುವುದಿಲ್ಲ. ಸೊ ಅದಕ್ಕಾಗಿ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸಿದರೆ ಒಂದು 30 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅದನ್ನು ಕಳಿಸಿದರೆ ಅಲ್ಲಿ ಒಂದು ಪರತ್ ಪಾವತಿ ಅಥವಾ ಅಕ್ನಾಲೆಜ್ಮೆಂಟ್ ಡ್ಯೂ ಅಂತಂತವೆ ಅದು ಬರುತ್ತೆ. ಹೀಗಾಗಿ ಅಲ್ಲಿ ಪೊಲೀಸರು ಸಂಬಂಧಿಸಿದ ಪೊಲೀಸರು ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತಲುಪಿದ ಬಗ್ಗೆ ನಿಮಗೆ ಒಂದು ಪಾವತಿ ಬರುತ್ತೆ. ಹೀಗಾಗಿ ಅಲ್ಲಿ ನಿಮಗೆ ಒಂದು ದೂರು ಸಲ್ಲಿಸಿದ್ರಂತೆ ಒಂದು ಸಾಕ್ಷಾಧಾರ ನಿಮಗೆ ಸಿಗುತ್ತೆ. ಇದು ಎರಡನೇ ಹಂತದಲ್ಲಿ. ಅಕಸ್ಮಾತ್ ಅವರು ಈ ಎರಡು ಸಂದರ್ಭಗಳಲ್ಲೂ ಸಹಿತ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತಂತಂದರೆ ಒಂದು ಸೂಕ್ತ ನ್ಯಾಯವಾದಿ ಮೂಲಕ ಅಥವಾ ನೇರವಾಗಿ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ಸಲ್ಲಿಸಬೇಕಾಗ್ತದೆ. CRPC ಸೆಕ್ಷನ್ 200 ಕೆಳಗೆ ಒಂದು ಖಾಸಗಿ ದೂರನ್ನು ಸಲ್ಲಿಸಿದಾಗ ನ್ಯಾಯಾಲಯವು ಆ ದೂರನ್ನು ಪರಿಗಣಿಸಿ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಈ ಪ್ರಕರಣದ ಕುರಿತು ಸೂಕ್ತ ತನಿಖೆ ಕೈಗೊಂಡು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕೆಂದು ಒಂದು ನಿರ್ದೇಶನ ಕೊಡ್ತಾರೆ. ಸೊ ಯಾವುದು ಕೆಲಸವನ್ನು ಪೊಲೀಸರು ಮಾಡೋಕ್ಕೆ ತಯಾರಿಲ್ಲವೋ ಒಪ್ಪಿರಲಿಲ್ಲವೋ ಆ ಕೆಲಸವನ್ನು ನ್ಯಾಯಾಲಯದ ಮೂಲಕ ಮಾಡಿಸಲಿಕ್ಕೆ ಅವಕಾಶ ಉಂಟು. ಜನ ಈ ಕಾನೂನಿನ ಬಗ್ಗೆ ತಿಳ್ಕೋಬೇಕು. ಅನ್ಯಾಯವನ್ನು ಮಾಡೋದು ಯಾವ ರೀತಿ ಒಂದು ಅಪರಾಧನೋ ಅದೇ ರೀತಿ ಅನ್ಯಾಯವನ್ನು ಸಹಿಸಿಕೊಳ್ಳೋದು ಕೂಡ ಮತ್ತು ಒಂದು ರೀತಿಯಲ್ಲಿ ಅಪರಾಧನೇ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದೇ ರೀತಿ ಅನ್ಯಾಯ ಅಪರಾಧ ಆದಾಗ ಪೊಲೀಸ್ ಠಾಣೆಗೆ ಹೋಗಬೇಕು. ಪೊಲೀಸರು ದೂರು ಸ್ವೀಕರಿಸಲಿಲ್ಲ ಅಂದರೆ ಉನ್ನತ ಅಧಿಕಾರಿಗಳ ಕಡೆ ಹೋಗಬೇಕು, ಅಥವಾ ಹೋಗೋಕ್ಕಾಗಲಿಲ್ಲ ಅಂದರೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ದೂರನ್ನು ಸಲ್ಲಿಸಬೇಕು. ಅದು ಯಾವುದೇ ರೀತಿಯಲ್ಲಿ ಫಲ ಕೊಡಲಿಲ್ಲ ಅಂತಂದರೆ, ಪೊಲೀಸರು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನ್ಯಾಯಾಲಯದ ಕದ ತಟ್ಟಬೇಕು. ನ್ಯಾಯಾಲಯದ ಮೂಲಕ ಪೊಲೀಸರಿಗೆ ನಿರ್ದೇಶನಗಳನ್ನು ಕೊಡಲು ಅವಕಾಶ ಉಂಟು. ಮತ್ತು ಇದರಲ್ಲಿ ಇನ್ನೊಂದು ಹೇಳಬೇಕಂತಂದರೆ,
ಬಹಳಷ್ಟು ಸಲ ಕೊಟ್ಟಿ ಪ್ರಕರಣಗಳು ದಾಖಲಾಗ್ತವೆ. ಜನ ಒಂದು ತಮ್ಮ ಪ್ರಭಾವ ಬೀರಿ ಹಣ ಇರೋರು ಅಥವಾ ಯಾವುದೇ ಒಂದು ಪ್ರಭಾವ ಇರುವಂತ ವ್ಯಕ್ತಿಗಳು ತಮ್ಮ ಅಧಿಕಾರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ವಿನಾಕಾರಣ ಕೊಟ್ಟಿ ದೂರುಗಳನ್ನು ದಾಖಲಿಸಿ ತಮ್ಮ ಸೀಡು ತೀರಿಸಿಕೊಳ್ಳಕ್ಕೆ ಅಥವಾ ಬುದ್ಧಿ ಕಲಿಸಲಿಕ್ಕೆ ಅಂತ ಹೇಳಿ ಕೊಟ್ಟಿ ದೂರುಗಳನ್ನು ಸಲ್ಲಿಸುವಂತ ಪ್ರಮೇಯ ಬಹಳ ಇದೆ. ಕೊಟ್ಟಿ ದೂರುಗಳನ್ನು ಸಲ್ಲಿಸಿದರೆ ಅದು ಜಯ ಆಗುವುದಿಲ್ಲ. ಯಾಕಂತಂದ್ರೆ ದೂರು ಸಲ್ಲಿಸಿದ ವ್ಯಕ್ತಿಯೂ ಅಲ್ಲದಾಡಬೇಕಾಗ್ತದೆ ನ್ಯಾಯಾಲಯಕ್ಕೆ, ಮತ್ತು ಯಾರು ವಿರುದ್ಧ ದೂರು ಸಲ್ಲಿಸಿದರೆ ಅವರು ಅಲ್ಲದಾಡಬೇಕಾಗುತ್ತೆ. ಆದರೆ ಅಂತಿಮವಾಗಿ ಕೊಟ್ಟಿ ದೂರು ಅಂತ ಹೇಳಿ ನ್ಯಾಯಾಲಯದಲ್ಲಿ ಸಿದ್ಧಾಗುತ್ತೆ. ಆವಾಗ ನ್ಯಾಯಾಲಯವು ಆ ಕೊಟ್ಟಿ ದೂರನ್ನು ಸಲ್ಲಿಸಿದ ವ್ಯಕ್ತಿಗೆ ದಂಡವನ್ನು ವಿಧಿಸುವಂತ ಅವಕಾಶ ಕಾನೂನಿಗಿದೆ. ಸೊ ಹೀಗಾಗಿ ವಿನಾಕಾರಣ ಕೊಟ್ಟಿ ದೂರುಗಳನ್ನು ಸಲ್ಲಿಸುವುದರಿಂದ ಏನಾಗುತ್ತೆ ಅಂದರೆ ನ್ಯಾಯದಾನದ ವ್ಯವಸ್ಥೆಯಲ್ಲಿ ತೊಂದರೆಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳಾಗಿ ಇರುವುದರಿಂದ, ಮತ್ತು ವಿನಾಕಾರಣ ಸಮಾಜದಲ್ಲಿ ಅಶಾಂತಿ ಹೆಚ್ಚಾಗುತ್ತೆ. ಇದರಿಂದ ಅಶಾಂತಿ ವಾತಾವರಣ ಇದ್ದಂಥ ಸಮಾಜದಲ್ಲಿ ಯಾರೂ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ 100ಕ್ಕೆ 90 ಅಪರಾಧಿಕ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲ ಅಂಥೇಳಿ ಆ ಪ್ರಕರಣಗಳನ್ನು ವಜಾ ಮಾಡ್ತಾರೆ, ಆರೋಪಿಗೆ ಶಿಕ್ಷೆ ಆಗುವುದಿಲ್ಲ. ಸೊ ಆಗ ಹೀಗಾಗಿ ಯಾವುದು ನಿಜವಾದ ಅಪರಾಧ ಇದೆ, ನಿಜವಾಗಿ ಅನ್ಯಾಯ ಇದೆ, ಅಂಥ ಪ್ರಕರಣದಲ್ಲಿ ಪೊಲೀಸರು ದೂರನ್ನು ದಾಖಲಿಸ್ಕೋಬೇಕು. ಮತ್ತು ಕೊಟ್ಟಿ ದೂರುಗಳಿದ್ದರೆ ಅವನ್ನು ಸಹಿತ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಇದು ಕೊಟ್ಟಿ ದೂರದೆ ಅಂತೇಳಿ ಸರಿಯಾಗಿ ರಿಪೋರ್ಟನ್ನು ಹಾಕಬೇಕು. ಸೊ ಇವೆರಡನ್ನು ಪೊಲೀಸರ ಕಡೆ ಸಾಧ್ಯತೆ. ಸಿವಿಲ್ ಪ್ರಕರಣಗಳು ಮತ್ತು ಕ್ರಿಮಿನಲ್ ಪ್ರಕರಣಗಳು ಅಂತ ಬರುತ್ತೆ. ಸಿವಿಲ್ ಅಂತಂದರೆ ಆಸ್ತಿ ಹಣಕಾಸು ಈ ಥರ ವ್ಯವಹಾರಗಳಿದ್ದರೆ, ತೀರಾ ವೈಯಕ್ತಿಕವಾದಂಥ ವಿಷಯಗಳಿದ್ದರೆ ಅಲ್ಲಿ ಅಪರಾಧಗಳು ಯಾವುದು ನಡೆದು ಇರುವ ಸಾಧ್ಯತೆ ಕಡಿಮೆ. ಯಾಕಂತಂದರೆ ಅಪರಾಧಗಳಾದರೂ ಯಾವಾಗಲೂ ವ್ಯಕ್ತಿಗತವಾಗಿದ್ದರೂ ಸಹಿತ ಅವು ಸಮಾಜಕ್ಕೆ ಮಾಡಿದಂಥ ಒಂದು ಅನ್ಯಾಯ ಅಂಥೇಳಿ ಕಾನೂನು ಪರಿಗಣಿಸ್ತದೆ. ಯಾರೋ ಒಬ್ಬರು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕೊಲೆ ಮಾಡಿದರೆ ಅದು ವ್ಯಕ್ತಿಗತವಾದಂಥ ಪ್ರಕರಣ ಅಲ್ಲ. ಯಾಕಂತಂದರೆ ಅಲ್ಲಿ ಸಮಾಜದ ಶಾಂತಿ ನೆಮ್ಮದಿ ಮಾನಸಿಕ ಒಂದು ಸ್ಥಿತಿಗತಿಗೆ ಅದು ಒಂದು ಧಕ್ಕೆ ತರುತ್ತೆ. ಹೀಗಾಗಿ ಅದು ಅಂಥ ಅಪರಾಧ, ಅದು ಸಮಾಜಕ್ಕೆ ಮಾಡಿದಂಥ ಅಪರಾಧ, ನಾಡಿಗೆ ಮಾಡಿದಂಥ ಅಪರಾಧ. ಹೀಗಾಗಿ ಅಂಥ ಅಪರಾಧವನ್ನು ಕಡಿಮೆ ಮಾಡಲಿಕ್ಕೆ, ಅಂಥ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಲಿಕ್ಕೆ ಸರ್ಕಾರವೇ ಆ ನೊಂದ ವ್ಯಕ್ತಿಯ ಪರವಾಗಿ ಅಲ್ಲಿ ವಕಾಲತ್ತು ವಹಿಸಿ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಮತ್ತು ಅಪರಾಧಿಗೆ ಶಿಕ್ಷೆ ಕೊಡಿಸಲಿಕ್ಕೆ ಕಾನೂನು ವ್ಯವಸ್ಥೆ ರೂಪುಗೊಳ್ಳುತ್ತದೆ. ಒಂದು ಉದಾಹರಣೆ ಹೇಳಬೇಕಂತಂದರೆ, ಒಬ್ಬ ವ್ಯಕ್ತಿಯು ದುಡ್ಡು ಕೊಟ್ಟಿದ್ದಾನೆ, ಮರಳಿ ವಾಪಸ್ ಕೊಡಲಿಲ್ಲ, ನನಗೆ ಮೋಸ ಮಾಡಿದ್ದಾನೆ ಅಂತೇಳಿ ಅದನ್ನು ಅಪರಾಧಿಕ ಪ್ರಕರಣ ಅಂತ ಅನ್ನಕ್ಕೆ ಬರುವುದಿಲ್ಲ. ಅಲ್ಲಿ ದುಡ್ಡು ತಗೊಳ್ಬೇಕಾದ್ರೆ ವ್ಯಕ್ತಿಗೆ ಮೋಸ ಮಾಡಬೇಕಂತ ಉದ್ದೇಶ ಹೊಂದಿರುವುದಿಲ್ಲ. ಉದ್ದೇಶಪೂರ್ವಕವಾಗಿ ಬಹಳಷ್ಟು ಜನರಿಗೆ ಒಬ್ಬ ವ್ಯಕ್ತಿ ಲೇಔಟ್ ಮಾಡಿ ನಿಮಗೆ ಒಂದು ಪ್ಲಾಟ್ಗಳನ್ನು ಕೊಡ್ತೀನಿ, ಒಂದು ಅಪಾರ್ಟ್ಮೆಂಟ್ ಕಟ್ಟಿ ಎಲ್ಲರಿಗೂ ಫ್ಲ್ಯಾಟ್ಗಳನ್ನು ಕೊಡ್ತೀನಿ ಅಂತೇಳಿ ಭಾಳಷ್ಟು ಜನರಿಂದ ದುಡ್ಡು ತೆಗೆದುಕೊಂಡು ಅವ ಓಡಿ ಹೋಗುವುದು, ಅಥವಾ ನಿಮಗೆ ಭಾಳಷ್ಟು ಬಡ್ಡಿಯನ್ನು ಕೊಡ್ತೇನೆ ಅಂತೇಳಿ ಸಾಕಷ್ಟು ಜನರಿಂದ ದುಡ್ಡನ್ನು ಪಡೆದುಕೊಂಡು ಠೇವಣಿ ತೆಗೆದುಕೊಂಡು ಒಮ್ಮೆ ನಾಪತ್ತೆ ಆಗುವುದು, ಇಂಥ ಸಂದರ್ಭಗಳಿದ್ದರೆ ಖಂಡಿತವಾಗಿ ಅವು ಅಪರಾಧಿಕ ಪ್ರಕರಣಗಳೇ ಆಗುತ್ತವೆ. ಮೋಸ ಮಾಡಬೇಕಂತೇಳಿ ಉದ್ದೇಶ ಹೊಂದಿರ್ತಾನೆ. ಹೀಗಾಗಿ ಅಂಥ ಪ್ರಕರಣಗಳಲ್ಲಿ ಅಪರಾಧ ಖಂಡಿತ ಆಗಿರುತ್ತೆ. ಹೀಗಾಗಿ ಅಲ್ಲಿ ಪೊಲೀಸರು ಆ ದೂರನ್ನು ಸ್ವೀಕರಿಸಲೇಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಪೊಲೀಸರು ದೂರನ್ನು ಸ್ವೀಕರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಜನ ಚಿಂತೆಗೊಳಗಾಗುವ ಅವಶ್ಯಕತೆ ಇಲ್ಲ. ಅಂಚೆ ಮೂಲಕ ದೂರನ್ನು ಸಲ್ಲಿಸಬಹುದು. ಅದು ಸಾಧ್ಯ ಇಲ್ಲ ಅಂತಂದರೆ ಪೊಲೀಸರು ಕ್ರಮ ಕೈಗೊಳ್ಳೇ ಇಲ್ಲ ಅಂದರೆ ನ್ಯಾಯಾಲಯದ ಕದ ತಟ್ಟಬಹುದು ಅಂಥೇಳಿ ನಾನು ಹೇಳಬಯಸ್ತೇನೆ.